ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ದ ಇನ್ ಬಿಟ್ವೀನ್ ಮೂವಿ. ಸ್ಟಾರ್ಟಿಂಗಲ್ಲೇ ಆಕ್ಸಿಡೆಂಟ್ ಆಗಿರುತ್ತೆ ಹೀರೋ ಮತ್ತು ಹೀರೋಯಿನ್ಗೆ. ಅದಾದಮೇಲೆ ಫ್ಲ್ಯಾಶ್ಬ್ಯಾಕಿಗೆ ಹೋಗ್ತಾರೆ. ಫ್ಲ್ಯಾಶ್ಬ್ಯಾಕಿಗೆಲ್ಲ ಹೀರೋಯಿನ್ನು ಒಂದು ಫೋಟೋಗ್ರಾಫರ್ ಆಗಿರ್ತಾಳೆ, ಎಲ್ಲ ಕಡೆ ಹೋಗಿ ಫೋಟೋ ತೆಗಿರ್ತಾಳೆ, ಅದೊಂದು ಹಾಬಿ ಮಾಡ್ಕೊಂಡಿರ್ತಾಳೆ. ಆದರೆ ಒಂದು ದಿವಸ ಏನಾಗುತ್ತೆ, ಹೀರೋಯಿನ್ ಒಂದು ಮೂವಿಗೆ ಹೋಗಿರ್ತಾಳೆ, ಆದರೆ ಅಲ್ಲಿ ಯಾರು ಜನನೇ ಇರೋಲ್ಲ, ಇವಳು ಒಬ್ಬಳೇ ಹೋಗಿರ್ತಾಳೆ. ಅದಾದಮೇಲೆ ಹೀರೋ ಎಂಟ್ರಿ ಆಗ್ತಾನೆ, ಹೀರೋ ಹೋಗಿ ಮುಂದೆ ಕೂತ್ಕೊಂಡಿರ್ತಾನೆ. ಅದಾದಮೇಲೆ ಹೀರೋಯಿನ್ನು ಸಬ್ ಟೈಟಲ್ಲು ಅಂತ ಕೇಳ್ತಾಳೆ. ಯಾಕಂದರೆ ಆ ಮೂವಿ ಬೇರೆ ಲ್ಯಾಂಗ್ವೇಜಲ್ಲಿರುತ್ತೆ, ಹೀರೋಯಿನಿಗೆ ಅರ್ಥ ಆಗ್ತಿರಲ್ಲ. ಅವಾಗ ಹೀರೋ ಹತ್ತ ಬಂದು ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಅಲ್ಲೇನೇನು ನಡೀತಾ ಇರುತ್ತೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಹಂಗೆ ಇವರಿಬ್ಬರು ನಡುವೆ ಫ್ರೆಂಡ್ಶಿಪ್ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಲ್ಲಿ ಮೀಟ್ ಆಗ್ತಾ ಇರ್ತಾರೆ. ಆಮೇಲೆ ಅಜಾನಕ್ಕಾಗಿ ಹಂಗೆ ಮೀಟ್ ಆಗಿ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲವ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅವರಿಗೆ ಒಂದು ದಿವಸ ಏನಾಗುತ್ತಂದರೆ ಆಕ್ಸಿಡೆಂಟ್ ಆಗುತ್ತೆ. ಅದು ಯಾಕೆ ಆಕ್ಸಿಡೆಂಟ್ ಆಗುತ್ತೆ, ಏನಾಗುತ್ತೆ ಅಂತ ನೀವು ನೋಡ್ಬೇಕಂದ್ರೆ ಈ ಮೂವಿನ ಹೋಗಿ ನೋಡಿ.